ಕೋಲಾರದಲ್ಲಿ ರಿಪೋರ್ಟ್ ಚೆನ್ನಾಗಿದೆ, ಕೋಲಾರದಲ್ಲೂ ಕೂಡ ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಕೊರೋನಾದಿಂದ ನಿಂತ್ಕೋಬೇಕು ಅಂತ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ. ಸೊ ಈ ತರ ಬೇರೆ ಬೇರೆ ಕ್ಷೇತ್ರಗಳಲ್ಲೆಲ್ಲ ಚಾಮರಾಜಪೇಟೆಯಿಂದ ಜಮೀರ್ ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ಅಪ್ಪಾಜಿ ಸತ್ತೋಗ್ಬಿಟ್ಟಿದ್ದಾರೆ. ನಾನು ಎಲ್ಲಿ ನಿಂತ್ಕೋಬೇಕು ಅನ್ನೋದನ್ನ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ಜೆ ಡಿ ಎಸ್ ತೀರ್ಮಾನ ಮಾಡೋದು. ಆತ್ಮೀಯನಾಗಿ ಆತ್ಮೀಯನಾಗಿ ವೈಯಕ್ತಿಕ ಒಬ್ಬಂದು ಹೇಳಿ ನನಗೆ ಸಿಟ್ಟಿಂಗ್ MLA ಟಿಕೆಟ್ ಕೊಟ್ಟರೆ ನನಗೆ ಇಬ್ರಾಹಿಂಗೆ ಸಿಟ್ಟಿಂಗ್ MLA ಟಿಕೆಟ್ ತಪ್ಪಿಸಿ ಕೊಟ್ಟಿತ್ತು ಅವನಿಗೆ ಭದ್ರಾವತಿಗೆ. ಒಬ್ಬ ಭದ್ರಾವತಿಯಲ್ಲಿ ಡಿಪಾಸಿಟ್ ಹೋಗ್ಬಿಡ್ತಲ್ಲ, ಮತ್ತೆ ಅವ್ರ ಲೆಕ್ಕಾಚಾರ ಸರಿ ಇಲ್ಲ ಅಲ್ವಾ? ಆದ್ರೆ ಈಗಲೂ ನನಗೆ ಸರಿಯಾಗಿ ಲೆಕ್ಕಾಚಾರ ಸರಿಯಾಗಿ ಕೊಡ್ತಾ ಇಲ್ಲ ಅಲ್ಲ. ಇವರೆಲ್ಲ ಮತ್ತೆ ಇವ್ರು ಯಾರು ಯಾರು ಇಲ್ಲ, ಇವರೆಲ್ಲ ಯಾರ್ರಿ? ನಾವು ಒಬ್ಬಂಟಿಗರಾಗಿದ್ರು ಇವರೆಲ್ಲ ಯಾರಪ್ಪ ಹೇಳಿ? ಈಗ ಅವ್ರಿಗೆ ಇಬ್ರಾಹಿಂ ಕೇಳಿ, ನಾನು ಒಬ್ಬಂಟಿಗನಾಗಿದ್ರೆ ಇವರೆಲ್ಲ ಯಾಕೆ ಇವರೆಲ್ಲ ಇದ್ದಾರೆ? ಲಕ್ಷ್ಮಿ MLA, ಚಿಂಗ್ಳೆ ಅಧ್ಯಕ್ಷ, ಅವನು XML ನಮ್ಮ ಖಾದ್ರಿ, ಇವರು ಪ್ರಚಾರ ಸಮಿತಿ ಅಧ್ಯಕ್ಷರು, ಸೀನಿಯರ್ ಲೀಡರ್ ಲಕ್ಷ್ಮಿ ಹೆಬ್ಬಾಳ್ಕರ್, ಅಂಜಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲಿದ್ದಾರೆ, ಅಂಜಲಿ ಡಾಕ್ಟರ್ ಅಂಜಲಿ, ಆಮೇಲೆ ಇವನು ನಮ್ಮ ಅಧ್ಯಕ್ಷ ವಿನಯ್, ಫಿರೋಜ್ ಶೇಟ್, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ವೈ ನಾವು ಒಬ್ಬಂಟಿಗರಾಗಿದ್ರು ಇರ್ತಿದ್ರ? ಯಾರು ಏ ಮಾತಾಡಿಲ್ರಿ, ಸುಮ್ನೆ ಮಾತಾಡಿದ್ದೆಲ್ಲ ಹೇಳಕ್ಕಾಗಲ್ಲ. ಕೋಲಾರದಲ್ಲಿ ನಿಮ್ಮ ಅಭಿಮಾನಿಗಳು ಸರ್ವೆ ಮಾಡಿದ್ದಾರೆ, ನಿಮ್ ಪರವಾಗಿ ಬಂದಿದೆ, ನೀವು ಅಲ್ಲೇ ನಿಲ್ಬೇಕಂತ ಒತ್ತಡ ಹಾಕ್ತಿದ್ದಾರೆ. ನಿಂದೇನು ಹೇಳಯ್ಯ, ಅವ್ರು ಇರ್ಲಿ, ಅವ್ರು ಹೇಳ್ತಾರೆ, ನೀನ್ ಹೇಳ್ದ ಎಲ್ಲಿ ನಿಂತ್ಕೊಳ್ಳಿ ಹೇಳು. ಏನು ಕೋರ್ಟ್ ನಲ್ಲಿ ಇದೆ, ನಾ ಮಾತಾಡಲ್ಲ ಅದನ್ನು. ನಾನು ಕೋರ್ಟ್ ನಲ್ಲಿ ಇರೋದ್ರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಸರ್. ಅದು 5 ಜನರು ಕೂಡ ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ. 3 ಜನ ಒಂಥರ ಮಾಡಿದ್ದಾರೆ, 2 ಜನ ಇನ್ನೊಂಥರ ಮಾಡಿದ್ದಾರೆ, ಗೊತ್ತಾಯ್ತಾ? ನಂದು ಅಭಿಪ್ರಾಯ ಜಡ್ಜ್ಮೆಂಟ್ ಮೇಲೆಲ್ಲ ಹೇಳ್ತಾ ಇರೋದು. ಅವ್ರ ಜಡ್ಜ್ಮೆಂಟು ಅವ್ರು ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅವರ ಕಾನೂನಿನ ಇದರಲ್ಲಿ. ಬಟ್ ನಾನು ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಮೀಸಲಾತಿ ಕೊಡಬೇಕು ಅಂತ Article 15 ಆಗಲಿ Article 16 ಆಗಲಿ ಹೇಳಲ್ಲ. ದಟ್ ಇಸ್ ಮೈ ವ್ಯೂ. Article 15 and 16 ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೇಳ್ತದೆ. ಅದು ಕೊಡುವಾಗ ಸೋಷಿಯಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ನೆಸ್ನ ಕನ್ಸಿಡರ್ ಮಾಡಬೇಕು ಅಂತ ಇದೆ. ಸೋಷಿಯಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ನೆಸ್ಸನ್ನು ಕನ್ಸಿಡರ್ ಮಾಡಬೇಕು, ಎಕನಾಮಿಕಲಿ ಬ್ಯಾಕ್ವರ್ಡ್ನೆಸ್ ಕನ್ಸಿಡರ್ ಮಾಡಬೇಕು ಅಂತಿಲ್ಲ. ಜಡ್ಜ್ಮೆಂಟ್ ಕೊಡೋಣ ಸರ್. ಅದರಿಂದ ಜಡ್ಜ್ಮೆಂಟ್ ಬಂದಿದೆ ನೋಡೋಣ, ಜಡ್ಜ್ಮೆಂಟ್ ಕಾಪಿ ಬಂದಮೇಲೆ ಪೂರ್ಣ ಬಂದಮೇಲೆ ರಿಯಾಕ್ಟ್ ಮಾಡ್ತೀವಿ.